ಅಪೋಲೋ ಹಾಸ್ಪಿಟಲ್ ಮೈಸೂರು. ಡಯಾಬಿಟಿಸ್ ಅಲ್ಲಿ ಎರಡು ವಿಧವಾಗಿ ಇರುತ್ತೆ, ಒಂದು ಟೈಪ್ ಒನ್ ಡಯಾಬಿಟಿಸ್, ಟೈಪ್ ಟು ಡಯಾಬಿಟಿಸ್. ಟೈಪ್ ಒನ್ ಡಯಾಬಿಟಿಸ್ ಅನ್ನೋದು ಸಾಮಾನ್ಯವಾಗಿ ಮಕ್ಕಳಲ್ಲಿ ನೋಡುವಂತದ್ದು ಇನ್ಸುಲಿನ್ ಕೊರತೆಯಿಂದ ಉಂಟಾಗುವಂತಹ ಕಾಯಿಲೆ. ಆದ್ರೆ ನಾವು ಪ್ರಪಂಚದಲ್ಲಿ ನೋಡುವ 3/90 ಭಾಗ ಡಯಾಬಿಟಿಸ್ ಏನಿದೆ ಅದು ಟೈಪ್ ಟು ಡಯಾಬಿಟಿಸ್ ಸೇರಿದೆ. ಟೈಪ್ ಟು ಡಯಾಬಿಟಿಸ್ ಅಂದ್ರೆ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಆದ್ರೆ ಅದು ಸರಿಯಾಗಿ ಕೆಲಸ ಮಾಡಲ್ಲ. ಅಂದ್ರೆ ನಾವು ಸೆಲ್ಸ್ ಜೀವ ಕಣಗಳು ಏನ್ ಹೇಳ್ತೀವಿ, ಅವು ಇನ್ಸುಲಿನ್ ನ ರೆಸಿಸ್ಟ್ ಮಾಡ್ತೀವಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಶುರು ಏನಾಗುತ್ತೆ ಅಂದ್ರೆ ಸಾಕಷ್ಟು ವರ್ಷಗಳವರೆಗೂ ನಮ್ಮ ಬಾಡಿ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಗೆ ಅಡ್ಜಸ್ಟ್ ಆಗಿ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ಯಾಂಕ್ರಿಯಾಸ್ ಜಾಸ್ತಿ ಇನ್ಸುಲಿನ್ ಲೆವೆಲ್ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಬಟ್ ಕ್ರಮೇಣ ಫಿಟಿಕ್ ಆಗಿ ಪ್ಯಾಂಕ್ರಿಯಾಸ್ ಅಲ್ಲಿ ಆ ಇನ್ಸುಲಿನ್ ಲೆವೆಲ್ಸ್ ನ ಇನ್ಕ್ರೀಸ್ ಮಾಡೋ ಕೆಪಾಸಿಟಿ ಕ್ಷಮತೆಯನ್ನು ಕಳ್ಕೊಳತ್ತೆ. ಆಗೇನಾಗುತ್ತೆ ಅಂತಂದ್ರೆ ಈ ಶುಗರ್ ಟೈಪ್ ಟು ಡಯಾಬಿಟಿಸ್ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಟೈಪ್ ಟು ಡಯಾಬಿಟಿಸ್ ಶುರು ಆಗ್ಲಿಕ್ಕೆ ಮೊದಲು ಸಾಕಷ್ಟು ನಮ್ಗೆ ರಕ್ತದಲ್ಲಿ ಶುಗರ್ ಜಾಸ್ತಿ ಆಗಿದೆ, ಸಾಕಷ್ಟು ವರ್ಷಗಳ ಮೊದಲೇ ಪ್ರಾಬ್ಲಮ್ಸ್ ಶುರು ಆಗ್ಬಿಟ್ಟಿರುತ್ತೆ ಅಂತ. ಸೊ ಈ ಟೈಪ್ ಟು ಡಯಾಬಿಟಿಸ್ ಗೆ ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸ್ ಉಂಟು, ಟ್ಯಾಬ್ಲೆಟ್ಸ್ ಸಾಕಷ್ಟು ವರ್ಷಗಳ ಟ್ಯಾಬ್ಲೆಟ್ಸ್ ಅಲ್ಲೇ ಕಂಟ್ರೋಲ್ ಆಗ್ಬೋದು. ಕೆಲವೊಮ್ಮೆ ತೀರ ಇನ್ಸುಲಿನ್ ಲೆವೆಲ್ಸ್ ಕೊರತೆ ಶುರು ಆದಾಗ ವರ್ಷಗಳ ಕಳೆದ ನಂತರ ಇನ್ಸುಲಿನ್ ಬೇಕಾಗುತ್ತೆ.